ಆತ್ಮೀಯ ವೀಕ್ಷಕರೇ, ಸಾನಿವ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮೊಬೈಲ್ ಮೂಲಕ ನಾವು ಮಾಡಿರ್ತಕ್ಕಂತಹ ವರ್ಕ್ ಫ್ರಮ್ ಹೋಮ್ ಅಸೈನ್ಮೆಂಟ್ಗಳನ್ನು ಶಾಲಾ ಬ್ಲಾಗಿಗೆ ಯಾವ ರೀತಿಯಾಗಿ ನಾವು ಪೋಸ್ಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತು ನಮ್ಮ ಚಾನಲ್ಗೆ ತಾವು ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ತಮಗಿಷ್ಟವಾದರೆ ಒಂದು ಲೈಕ್ ಮತ್ತು ಈ ವಿಡಿಯೋವನ್ನು ಎಲ್ಲ ಮಿತ್ರರಿಗೆ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ನಾನು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು ಮೊಬೈಲ್ ಮೂಲಕ ಶಾಲಾ ಬ್ಲಾಗಿಗೆ ಫೈಲ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ಅಥವಾ ಪೋಸ್ಟ್ ಮಾಡಬೇಕಾದ್ರೆ ನಾವು ಮೊದಲು ನಮ್ಮ ಬ್ಲಾಗಿಗೆ ಹೋಗಬೇಕು. ಈ ಆಲ್ರೆಡಿ ನಮ್ಮ ಬ್ಲಾಗಿಗೆ ಏನಾಗಿರುತ್ತೆ ಅಂತಂದರೆ, ನಾವು ಶಾಲಾ ಬ್ಲಾಗಿನ ಇನ್ವೈಟನ್ನು ಎಕ್ಸೆಪ್ಟ್ ಮಾಡಿಕೊಂಡು ಶಾಲಾ ಬ್ಲಾಗ್ನಲ್ಲಿ ಹೋಗಿರ್ತೀವಿ. ಈಗ ನಾನು ನನ್ನ ಬ್ಲಾಗನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಮೊಬೈಲ್ನಲ್ಲಿ ಆಲ್ರೆಡಿ ನಾನು ಏನು ಮಾಡಿಟ್ಟಿದ್ದೀನಪ್ಪ ಅಂತಂದರೆ, ಬ್ಲಾಗರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಬ್ಲಾಗರ್ ಆ್ಯಪ್ನಿಂದ ಸರಳವಾಗಿ ಭಾಳಷ್ಟು ವೇಗವಾಗಿ ಕೆಲಸವನ್ನು ಮಾಡ್ಬೋದು. ಈಗ ಓಪನ್ ಮಾಡ್ತಾಯಿದ್ದೀನಿ, ಶಾಲಾ ಬ್ಲಾಗರ್ ಓಪನ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಜಿ ಎಚ್ ಎಸ್ ಚಳಿಗೆ ಅಂತಕ್ಕಂಥದ್ದೇ. ಸೊ ಇಲ್ಲಿ ಸೈನ್ಸ್ ವರ್ಲ್ಡ್ ಫ್ರಮ್ ಸುಧಾಕರ್ ಅಂದರೆ ಈ ಒಂದು ಆಪ್ಷನ್ ಬಂತಂದರೆ ಅಥವಾ ಸೈನ್ಸ್ ವರ್ಲ್ಡ್ ಫ್ರಮ್ ಸುಧಾಕರ್ ಹೊಡೆದಾಗ ನನ್ನ ಬ್ಲಾಗ್ ಬರುತ್ತೆ. ಸೊ ನಾನು ಜಿ ಎಚ್ ಎಸ್ ಚಳಿಗೆ ಅಂದರೆ ನಾವು ಯಾವ ಬ್ಲಾಗಿಗೆ ಪೋಸ್ಟ್ ಮಾಡಬೇಕಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ನಾನು ಶಾಲೆಯ ಒಂದು ಬ್ಲಾಗಿಗೆ ಪೋಸ್ಟ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಜಿ ಎಚ್ ಎಸ್ ಚಳಿಗೆ ಅಂತಕ್ಕಂಥ ಶಾಲೆ ಬ್ಲಾಗನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಆಲ್ರೆಡಿ ನಾನು ನಮ್ಮ ಶಾಲೆಗೆ ಎರಡು ಅಸೈನ್ಮೆಂಟ್ಗಳು ಹಾಕಿದ್ದೀನಿ, ಒಂದೇ ಥರ ಇವೆ, ಎರಡು ಸಲ ಪೋಸ್ಟ್ ಮಾಡಿದ್ದೀನಿ. ಈಗ ಹೊಸ ಪೋಸ್ಟ್ ಮಾಡಬೇಕಾಗಿದೆ ಅಂತ ತಿಳ್ಕೊಳ್ಳಿ. ನಮ್ಮ ಶಾಲೆಯಲ್ಲಿ ನಾವು ಮಾಡಿರ್ತಕ್ಕಂಥ ಅಸೈನ್ಮೆಂಟನ್ನು ಕೆಳಗಡೆ ಕಾಣ್ತಕ್ಕಂತಹ ಒಂದು ಪೆನ್ ಆಪ್ಷನ್ ಏನಿದೆಯಲ್ಲ, ನಮ್ಮ ಶಾಲಾ ಬ್ಲಾಗಿಗೆ ನಾವು ಒಂದು ಹೊಸ ಪೋಸ್ಟ್ ಮಾಡಬೇಕಾಗಿದೆ ಅಥವಾ ನಾವು ಮಾಡಿರ್ತಕ್ಕಂಥ ಅಸೈನ್ಮೆಂಟನ್ನು ಶೇರ್ ಮಾಡಬೇಕಾಗಿದೆ ಅಂದಾಗ ಕೆಳಗೆ ಇರ್ತಕ್ಕಂತಹ ಪೆನ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಅದು ಟೈಟಲ್ ಕೇಳುತ್ತೆ. ನಾನು ಯಾವುದೋ ಒಂದು ಫೈಲನ್ನು ತಮಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಉದಾಹರಣೆಗೆ ನಾನು ಹಾಕಿರ್ತಕ್ಕಂಥ ಅದು ನಾಲ್ಕನೇ ಅಸೈನ್ಮೆಂಟನ್ನು ತಮಗೋಸ್ಕರ ಮತ್ತೊಮ್ಮೆ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬರಿತೀನಿ ಅಸೈನ್ಮೆಂಟ್ ಫೋರ್ ಅಂತಕ್ಕಂಥ ಟೈಟಲ್. ಅಸೈನ್ಮೆಂಟ್ ಫೋರ್. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ಟಾರ್ಟ್ ಕ್ರಿಯೇಟಿಂಗ್ ಯುವರ್ ಪೋಸ್ಟ್ ಅಂತ ಅನ್ನೋದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸ್ಟಾರ್ಟ್ ಕ್ರಿಯೇಟಿಂಗ್ ಪೋಸ್ಟ್ ಅಂತ ತಗೊಂಬಂತು, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಸೊ ಬಂದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಗೂಗಲ್ ಡ್ರೈವ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕಂತಂದರೆ ಲಿಂಕನ್ನು ಕಾಪಿ ಮಾಡಿಕೊಳ್ಬೇಕು. ನಾವು ಯಾವ ಒಂದು ಫೈಲನ್ನು ಅಪ್ಲೋಡ್ ಮಾಡಬೇಕಂತಿದ್ದೇವೋ ಅಥವಾ ಶೇರ್ ಮಾಡಬೇಕಂತಿದ್ದೇವೋ ಆ ಒಂದು ಪಿ ಡಿ ಎಫ್ ಫೈಲ್ನ ಲಿಂಕನ್ನು ಶೇರ್ ಮಾಡೋ ಸಲುವಾಗಿ ಲಿಂಕನ್ನು ಕಾಪಿ ಮಾಡ್ಕೊಳ್ಬೇಕು. ಈಗ ನಾನು ಗೂಗಲ್ ಡ್ರೈವ್ಗೆ ಹೋಗ್ತೀನಿ. ಇಲ್ಲಿದೆ ನೋಡಿ ಅಸೈನ್ಮೆಂಟ್ ನಾಲ್ಕು ಅಂತಕ್ಕಂಥದ್ದು. ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಸೈನ್ಸ್ ಏಡ್ಸ್ ಅಂತಕ್ಕಂಥದ್ದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನು ಗೂಗಲ್ ಡ್ರೈವ್ನಲ್ಲಿ ಅಪ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮೂರು ಬಟನ್ ಕಾಣ್ತಾವಲ್ಲ, ಚುಕ್ಕಿ ಅಥವಾ ಡಾಟ್ಸ್ ಕಾಣ್ತಾವೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಈ ಲಿಂಕ್ ಶೇರಿಂಗ್ ಮತ್ತು ಏನಾಗಿರಬೇಕು ಆನ್ ಆಗಿರಬೇಕು. ಆನ್ ಆದಾಗ ಇದು ಬ್ಲೂ ಕಲರ್ ಕಾಣುತ್ತೆ. ಆಮೇಲೆ ಅವೈಲೇಬಲ್ ಆಫ್ಲೈನ್ ಅಂತಕ್ಕಂಥದ್ದು ಕೂಡ ಆನ್ ಮಾಡಿದಾಗ ಬ್ಲೂ ಕಲರ್ ಕಾಣುತ್ತೆ. ಸೊ ಇವೆರಡೂ ಆನ್ ಮಾಡಿಟ್ಕೊಳ್ಬೇಕು. ಈಗ ಇಲ್ಲಿ ಕಾಣ್ತಕ್ಕಿರ್ತಕ್ಕಂಥದ್ದು ಇವೆರಡರ ಮಧ್ಯೆ ಇರತಕ್ಕಂಥ ಕಾಪಿ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕಾಪಿ ಮಾಡ್ಕೊಳ್ಬೇಕು. ಸೊ ಲಿಂಕ್ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತಕ್ಕಂಥದ್ದಾಯಿತು. ಈಗ ನಾನೇನು ಮಾಡಬೇಕಂದ್ರೆ ಪುನಃ ಬ್ಲಾಗಿಗೆ ಬರಬೇಕು. ಸೊ ಬ್ಲಾಗಿಗೆ ಬಂದು ಇಲ್ಲಿ ಕೊನೆಯಲ್ಲಿ ಯು ಅಂತಕ್ಕಂಥ ಪಕ್ಕದಲ್ಲಿ ಏನಿದೆ ಅಂತಂದರೆ ಒಂದು ಲಿಂಕ್ ಐಕಾನ್ ಇದೆ. ಸೊ ಅಲ್ಲಿ ಏನು ಮಾಡಬೇಕಂತಂದರೆ ನಾವು ಇಲ್ಲಿದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿದ ನಂತರ ಟೆಕ್ಸ್ಟ್ ಅಂತಕ್ಕಂಥದ್ದು ಕೇಳುತ್ತೆ, ಅದರ ಮೇಲೆ ಬರಿಬೇಕು. ಏನು ಬರಿತೀನಪ್ಪ ಅಂತಂದ್ರೆ ನಾನು ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಕಾಣತಕ್ಕಂಥ ಲಿಂಕ್ ಅನ್ನೋದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು. ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಪೇಸ್ಟ್ ಅಂತಕ್ಕಂಥದ್ದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಕಾಪಿ ಆಗಿಬಿಡ್ತು. ಆ ಕೆಳಗಡೆ ಕಾಣ್ತಕ್ಕಂಥ ಯಾರು ಲಿಂಕ್ ಅಂತ ಕಾಣ್ತಾ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಈಗ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅನ್ನೋದೇನಾಯಿತು,
ಲಿಂಕ್ ಕಾಪಿ ಆಗಿಬಿಡ್ತು. ಈಗ ಇಲ್ಲಿ ಮೇಲ್ಗಡೆ ಕಾಣತಕ್ಕಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಡಿ ಏನಾಯ್ತಪ್ಪ ಅಂತಂದರೆ ಇದು ಪಬ್ಲಿಸಿಗೆ ರೆಡಿ ಆಯಿತು. ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂಥ ಯುರೋ ಮಾರ್ಕ್ ಇದೆಯಲ್ಲ, ಯುರೋ ಮಾರ್ಕ್ ಚಿಹ್ನೆ, ಅದರ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಷನ್ನು ಮಾಡಬೇಕು. ಸೊ ಕೇಳುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪಬ್ಲಿಷ್ ಮಾಡಲು ನೀವು ಬಯಸ್ತೀರಂತಕ್ಕಂಥದ್ದು. ಮತ್ತು ಕೆಳಗಡೆ ಕಾಣ್ತಕ್ಕಂಥ ಪಬ್ಲಿಷ್ ಅಂತಕ್ಕಂತಹ ಒಂದು ಬರಹಾವಣಿಗೆ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಆಗ್ತಾಯಿದೆ ಪಬ್ಲಿಷ್ ನೋಡಿದ್ರೆ. ಈಗ ಮೇಲ್ಗಡೆ ಅಸೈನ್ಮೆಂಟ್ 4 ಅನ್ನೋದೇನಿದೆ ಪಬ್ಲಿಷ್ ಆಯಿತು. ಈಗ ನಾವು ಇದು ನೋಡ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕಂತಂದರೆ ವ್ಯೂ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ವ್ಯೂ ಯುವರ್ ಬ್ಲಾಗ್ ಅಂತಕ್ಕಂಥದ್ದು. ಹ್ಞೂ ನೋಡ್ರಿ, ಇಲ್ಲಿ ಕಾಣುತ್ತೆ ಜಿ ಎಚ್ ಎಸ್ ಅಡುಗೆ ಬ್ಲಾಗ್ನಲ್ಲಿ ಬಂದುಬಿಟ್ಟು ಅಸೈನ್ಮೆಂಟ್ 4 ಅಂತಕ್ಕಂಥದ್ದು ಬಂದಿದೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಂತ ಮಾಡಿದ್ದೇನೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಹಾಂ, ಕ್ಲಿಕ್ ಮಾಡಿದಾಗ ಕ್ರೋಮ್ ಬರುತ್ತೆ, ಡ್ರೈವ್ ಬರುತ್ತೆ. ಓಪನ್ ವಿತ್ ಕ್ರೋಮ್ ಅಂತಕ್ಕಂಥದ್ದು ಜಸ್ಟ್ ಒನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾವು ಸುಲಭವಾಗಿ ಮೊಬೈಲ್ ಮೂಲಕವೂ ಕೂಡ ನಾವು ಮಾಡಿರ್ತಕ್ಕಂಥ ಅಸೈನ್ಮೆಂಟ್ಗಳು ಶಾಲಾ ಬ್ಲಾಗಿಗೆ ಸುಲಭವಾಗಿ ಅಪ್ಲೋಡ್ ಮಾಡಬಹುದು. ಈ ಒಂದು ವಿಧಾನವನ್ನು ಅನುಸರಿಸಿ ತಾವು ಕೂಡ ತಾವು ಮಾಡಿರ್ತಕ್ಕಂತಹ ಅಸೈನ್ಮೆಂಟ್ಗಳು ಕೊಟ್ಟಿರ್ತಕ್ಕಂತಹ ಸಮಯ ಮತ್ತು ದಿನಾಂಕದೊಳಗಾಗಿ ಸುಲಭವಾಗಿ ಅಪ್ಲೋಡ್ ಮಾಡಬಹುದು. ಆದರೆ ಇನ್ನೂ ಒಂದು ವಿಷಯ ತಮ್ಮಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ, ಏನಪ್ಪ ಅಂತಂದರೆ ನಾವು ಕ್ರೋಮ್ ಬ್ರೌಸರಿಗೆ ಹೋಗಿ ಅಲ್ಲಿ ಗೂಗಲ್ ಅಕೌಂಟಿಂದ ಸೈನ್ ಇನ್ ಮಾಡಿಕೊಂಡು ಬ್ಲಾಗನ್ನು ಓಪನ್ ಮಾಡೋದಕ್ಕಿಂತ ನಾವು ಮೊಬೈಲ್ನಲ್ಲಿ ಮಾಡಬೇಕಾಗೋದ್ರಿಂದ ಬ್ಲಾಗರ್ ಅಂತಕ್ಕಂಥ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಮಾಡಿದ್ರೆ ಭಾಳಷ್ಟು ಸುಲಭವಾಗಿರುತ್ತೆ ಅಂತಕ್ಕಂಥದ್ದನ್ನು ನನ್ನ ಅನಿಸಿಕೆಯಾಗಿದೆ. ತಾವು ಅದನ್ನು ಮಾಡಿ ಪ್ರಯತ್ನ ಮಾಡಿ ನೋಡಿ, ತಮಗೆ ಕೂಡ ಅದು ಸುಲಭ ಅನ್ನಿಸುತ್ತೆ. ಸೊ ಇಲ್ಲಿಯವರೆಗೆ ಈ ವಿಡಿಯೋ ತಾವು ಬಿಡದೆ ವೀಕ್ಷಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮತ್ತು ಈ ವಿಡಿಯೋ ತಮಗಿಷ್ಟವಾದರೆ, ಇಲ್ಲಿ ನಾನು ಹೇಳ್ತಕ್ಕಂಥ ಹಂತಗಳು ಕೂಡ ತಮಗಿಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ತಾವು ಪ್ರಥಮ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋವನ್ನು ನಮ್ಮ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ತಮಗೆ ಧನ್ಯವಾದಗಳನ್ನು ತಿಳಿಸಿ ನಾನು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರಗಳು.